ನಾವೆಲ್ಲ ಇವತ್ತು ಹವಾಮಾನ ಏರಿಕೆ ಹಾಗೂ ಹವಾಮಾನ ವೈಪರೀತ್ಯದ ಕಾಲದಲ್ಲಿ ಇದ್ದೀವಿ. ಮಳೆ ಮೊದಲಿನ ಹಾಗೆ ನಿಯತವಾಗಿ ಬರ್ತಾ ಇಲ್ಲ. ಒಂದು ತಿಂಗಳಲ್ಲಿ ಬರೋ ಮಳೆ ಒಂದೇ ದಿವಸದಲ್ಲಿ ಬಂದು ಸುರಿದು ಹೋಗ್ಬಿಡುತ್ತೆ. ನೀರು ಕೊಚ್ಚೋಗತ್ತೆ, ಮಣ್ಣು ಕೂಡ ಕೊಚ್ಚೋಗತ್ತೆ. ಇಂಥ ಸಂದರ್ಭದಲ್ಲಿ ಬರುವ ದಿವಸಗಳಲ್ಲಿ ನೀರಿನ ಬಹಳ ದೊಡ್ಡ ಸಮಸ್ಯೆಯನ್ನು ಇಡೀ ರಾಜ್ಯ ಇವತ್ತು ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಇವತ್ತು ವೈಜ್ಞಾನಿಕ ವರದಿಗಳು ಹೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲಿ ಮಳೆ ಬೀಳುತ್ತೆ, ಯಾವಾಗ ಮಳೆ ಬೀಳುತ್ತೆ, ಅದನ್ನು ನಾವು ಜೋಪಾನವಾಗಿ ಹಿಡಿದಿಟ್ಕೊಳ್ತಕ್ಕಂಥ ಕೆಲಸ ಅತ್ಯಂತ ಜರೂರಾಗಿ ಆಗಬೇಕಾಗಿದೆ. ಇದು ಕೆರೆಗಳ ನಿರ್ಮಾಣ ಮಾಡಬೇಕಾದಂತಹ ಕಾಲ. ಹೂಳು ಬಿದ್ದ ಕೆರೆಯನ್ನು ಸ್ವಚ್ಛಗೊಳಿಸೋದು, ಹೊಸ ಕೆರೆಗಳ ನಿರ್ಮಾಣ ಮಾಡೋದು, ಇರೋ ಕೆರೆಗಳನ್ನು ಸರಿಯಾಗಿ ಇಟ್ಕೊಳ್ಳೋದು. ಹಾಗಾಗಿ ಕೆರೆಗಳು ಅತ್ಯಂತ ಮಹತ್ವದ ಪಾತ್ರವನ್ನು ಬರುವ ದಿವಸಗಳಲ್ಲಿ ವಹಿಸುತ್ತವೆ. ಇಲ್ಲಿ ಈ ಪ್ರದೇಶದಲ್ಲಿ ನಾವೇನು ಇವಾಗ ಮಾತಾಡ್ತಾ ಇದ್ದೀವಿ, ಇಲ್ಲಿ ಒಂದು ಗುಡ್ಡೆ ತೋಟ ಗ್ರಾಮದ ಇಲ್ಲೊಂದು ಕೆರೆಯ ಬಗ್ಗೆ ಒಂದು ವಿವಾದ ಎದ್ದಿದೆ. ಆ ಸ್ಥಳದಲ್ಲಿ ನಾವಿತ್ತು ಮಾತಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತು ಅಂತಂದರೆ ಸುತ್ತಮುತ್ತ ಎಲ್ಲ ಗುಡ್ಡಗಳಿದೆ. ಹಾಗಾಗಿ ಇಲ್ಲಿ ತಗ್ಗಿನ ಪ್ರದೇಶ, ಇದು ಎಲ್ಲ ನೀರು ಇಲ್ಲಿಗೆ ಬರಬೇಕು. ಇಲ್ಲೊಂದು ದೊಡ್ಡದೊಂದು ಅದ್ಭುತವಾದಂಥ ಕೆರೆ ಇದು ಇದ್ದಿರಲೇಬೇಕು. ಇದಿಲ್ಲಿ ಅಂತಹ ಕೆರೆಗೆ ಪ್ರಶಸ್ತವಾದಂಥ ಜಾಗ. ಆದರೆ ಇದು ಸದ್ಯಕ್ಕೆ ವಿವಾದಕ್ಕೆ ಬಿದ್ದಿರೋದ್ರಿಂದ ಇಲ್ಲಿ ಜಾಗ ಅಲಾಟ್ ಮಾಡಿದ್ದಾರೆ ಅಂತ ಅವರು ವ್ಯಕ್ತಿ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಹನಿ ನೀರು ಇಲ್ಲ, ನೀರು ಮತ್ತು ಇಲ್ಲಿ ತೂಬಿನ ಕಟ್ಟೆ ಇದೆ. ಇದು ಕೆರೆ ಇದ್ದಿದ್ದಕ್ಕೆ ಎಲ್ಲ ಸಾಕ್ಷಿ ಕೂಡ ಇದೆ. ದೊಡ್ಡ ಏರಿ ಇದೆ, ಇದಕ್ಕೆ ಬಹಳ ದೊಡ್ಡದಾದಂಥ ಏರಿ ಇದೆ ಈ ಕೆರೆಗಿದೆ. ಹಾಗಾಗಿ ಊರಿನವರು ಇದು ಸಾರ್ವಜನಿಕರ ಉಪಯೋಗಕ್ಕೆ ಬೇಕಾಗ್ತಕ್ಕಂಥ ಕೆರೆ ಅಂತ ಹೇಳಿ ಅವರು ದಾಖಲಾತಿಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಈಗಾಗಲೇ. ಅದನ್ನು ನೋಡಿದರೆ ಅದು ಸ್ಪಷ್ಟವಾಗತ್ತೆ. ಇಂಥ ಸಂದರ್ಭದಲ್ಲಿ ಈ ವಿವಾದ ಏನಿದೆ, ಇದನ್ನು ಸರ್ಕಾರ, ತಹಶೀಲ್ದಾರರಾಗಲಿ ಅಥವಾ ತಾಲೂಕು ಅಧಿಕಾರಿಗಳಾಗಲಿ ಅಥವಾ ಡೆಪ್ಟಿ ಕಮಿಷನರ್ ಆಗಲಿ, ಶಿವಮೊಗ್ಗ ಡಿ ಸಿ ಆಗಲಿ, ಇದನ್ನು ಕೂಡಲೇ ಇದು ಬಂದು ಸರಿಯಾಗಿ ಇದನ್ನು ವಿಚಾರಣೆ ಮಾಡಿ ಇದು ನಕ್ಷಲಿ ಇಲ್ಲ ಅನ್ನೋದು ಒಂದೇ ಎವಿಡೆನ್ಸ್ ಆಗೋದಿಲ್ಲ. ಇಲ್ಲಿ ಕೆರೆ ಇದ್ದಿದ್ದಕ್ಕೆ ಬಹಳ ಸ್ಪಷ್ಟವಾದಂಥ ಎವಿಡೆನ್ಸ್ ಇದೆ. ಮತ್ತು ಸರ್ಕಾರ ಕೂಡ ಇದರಲ್ಲಿ ತೂಬಿನ ಕಟ್ಟೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿದೆ. ಯಾವುದೋ ಪ್ರೈವೇಟ್ ಕೆರೆಯಾಗಿ ಇದನ್ನೆಲ್ಲ ಯಾವ ಸರ್ಕಾರದವರು ಮಾಡೋದಿಲ್ಲ. ಹಾಗಾಗಿ ಈ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ಹೇಳ್ತಾರೆ, ಅದರ ಆಧಾರದ ಮೇಲೆ ಇದು ಕೆರೆಯ ಮತ್ತು ಕೆರೆ ನಕ್ಷೆಯಲ್ಲಿ ಇಲ್ಲದೆ ಹೋದರೆ ಅದನ್ನು ನಕ್ಷೆಯಲ್ಲಿ ಸೇರಿಸಿ ಊರಿನ ಎಲ್ಲರ ಉಪಯೋಗಕ್ಕೂ ಕೂಡ ಈ ಕೆರೆಯನ್ನು ತೆರವು ಮಾಡಿಕೊಡ್ತಕ್ಕಂಥದ್ದು ಬಹಳ ಅವಶ್ಯಕ. ಮತ್ತಲ್ಲದೆ ಗ್ರಾಮದಲ್ಲಿ ಇದು ಈ ಕಾರಣದಿಂದಾಗಿ ಇದು ಈ ಪ್ರದೇಶ ಹೊಸನಗರ ತಾಲೂಕು ಕೆರೆಹಳ್ಳಿ ಹೋಬಳಿ ತಮಡಿಕೊಪ್ಪ ಗ್ರಾಮದ ಗುಡ್ಡದ ತೋಟ ಅಂತ. ಇದು ಇದರ ಪಕ್ಕದಲ್ಲೇ ಈಗ ನಾವು ನಿಂತ ಜಾಗದ ಎದುರಿಗೆ ಏನು ಕಾಣ್ತಾ ಇದೆ ಗುಡ್ಡಗಳು, ಅದೆಲ್ಲ ಶೆಟ್ಟಿಹಳ್ಳಿ ಅಭಯಾರಣ್ಯಕ್ಕೆ ಸೇರಿರತಕ್ಕಂಥ ಅರಣ್ಯ ಇಲಾಖೆಗೆ ಸೇರಿರತಕ್ಕಂಥ ಜಾಗ ಅದು. ಇಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ಸರ್ವೆ ನಂಬರ್ 12ರಲ್ಲಿ ಒಂದು ಕೆರೆ ಇದೆ. ಆ ಕೆರೆ ಖಾಸಗಿ ವ್ಯಕ್ತಿಗಳು ಅದನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಈಗ 4-5 ವರ್ಷದ ಈಚೆಗೆ ಹಿಂದೆ ಕೆರೆಯಾಗಿತ್ತಿದ್ದು. ಇದು ಇದರ ಕೆಳಗಡೆ ಸುಮಾರು 150 ಕುಟುಂಬದ ರೈತರು ಇದರ ಮೇಲೆ ಅವಲಂಬಿತ ಆಗಿದ್ದಾರೆ. ಈ ಊರಿನವ್ರ ಮೇಲೆ ದಬ್ಬಾಳಿಕೆ ಮಾಡಿ ಈ ಖಾಸಗಿ ವ್ಯಕ್ತಿಯೊಬ್ಬರು ಈ ಕೆರೆಯನ್ನು ಮುಚ್ಚಿ ಈಗ ಕಬ್ಬು ಬೆಳೆಯ ಒಂದು ಪ್ರಯತ್ನ ಮಾಡಿದ್ದಾರೆ. ಕಬ್ಬು ಬೆಳೆದಿದೆ, ಆ ಕಡೆ ಭತ್ತ ಹಾಕೋ, ಶುಂಠಿ ಹಾಕೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾಯಿದ್ದಾರೆ. ಇದು ನಮ್ಮ ಗಮನಕ್ಕೆ ಬಂತು. ಇದು 2ನೇ ಬಾರಿ ಇಲ್ಲಿಗೆ ಬರ್ತಾ ಇರೋದು. ಈ ಕೆರೆಯನ್ನು ಒತ್ತುವರಿಯನ್ನು ತೆರವುಗೊಳಿಸ್ಲಿಕ್ಕೆ ನಾವು ದಾಖಲೆಗಳನ್ನು ಹುಡುಕ್ತಾ ಇದ್ವಿ. ದುರಂತ ಅಂದರೆ ಈ ಕೆರೆ ಸರ್ಕಾರಿ ಏನು ನಕಾಶೆ ಇದೆಯಲ್ಲ, ಆ ನಕಾಶೆಯಲ್ಲಿ ನಮೂದಾಗಿಲ್ಲ. ಅದು ಒಂದೇ ಅಂಶವನ್ನು ಇಟ್ಟುಕೊಂಡು ಒತ್ತುವರಿದಾರ, ಇದಕ್ಕೆ ಯಾವುದೇ ದಾಖಲೆ ಇಲ್ಲ, ಇದು ಕೆರೆಯೇ ಅಲ್ಲ ಅಂತಕ್ಕಂಥ ಒಂದು ವಾದವನ್ನು ಮಂಡಿಸ್ತಾರೆ ಅದು. ಆದರೆ ವಾಸ್ತವಿಕವಾಗಿ ಈ ಕೆರೆಗೆ 1964ರಲ್ಲೇ ಸರ್ಕಾರ ಹಣವನ್ನು ಖರ್ಚು ಮಾಡಿ ತೂಬನ್ನು ಮಾಡಿದೆ ಮತ್ತು ಕೋಡಿಯನ್ನು ರಿಪೇರಿ ಮಾಡಿದೆ. ಇದರಲ್ಲಿ ನೀರು ನಿಲ್ತಾ ಇತ್ತು. ಅದನ್ನೆಲ್ಲ ಈಗ ಪರಿಗಣಿಸದೆ ಇವರು ಒತ್ತುವರಿ ಮಾಡ್ಕೊಂಡಿದ್ದರಿಂದ ಮುಖ್ಯವಾಗಿ ಇಲ್ಲಿ ಮುಳುಗಡೆ ಸಂತ್ರಸ್ತ ರೈತರಿಗೆ ಅವರ ಜಮೀನಲ್ಲಿ ಇರುವ ಅಲ್ಪ ಸ್ವಲ್ಪ ಜಮೀನಲ್ಲೂ ಬೆಳೆ ಬೆಳೆಯೋಕ್ಕೆ ಕಷ್ಟ ಆಗ್ತಾ ಇದೆ. ಅವರ ಬದುಕು ಬಹಳ ದುರಂತಮಯವಾಗಿದೆ. ಇದು 2ನೇದಾಗಿ ಇಲ್ಲಿ ಪಕ್ಕದಲ್ಲೇ ಶೆಟ್ಟಿಹಳ್ಳಿ ಅಭಯಾರಣ್ಯ ಇದೆ. ಇಲ್ಲಿ ಕಾಡು ಪ್ರಾಣಿಗಳಿಗೆ ನೀರು ಕುಡಿತಕ್ಕಂಥ ಒಂದು ತಾಣವೂ ಹೌದು. ಇದು ಆ ಪ್ರಾಣಿಗಳು ಈಚೆಗೆ ಬಂದು ನೀರು ಕುಡಿಯೋಕ್ಕೆ ಆಗದಿದ್ದ ಹಾಗೆ ಅದನ್ನು ನಿರ್ಬಂಧ ಮಾಡಿರತಕ್ಕಂಥ ಈ ಕ್ರಮವನ್ನು ಇದನ್ನು ಮೊನ್ನೆ
ವಿಜಯವಾಣಿ ಫೋನಿನ ಕಾರ್ಯಕ್ರಮ ನಡೀತಿರಬೇಕಾದ್ರೆ ನಾನು ಡಿ ಸಿ ಅವ್ರ ಗಮನಕ್ಕೂ ತಂದಿದ್ದೀನಿ. ಆ ಡಿ ಸಿ ಅವರು ಇದನ್ನು ಖುದ್ದು ಪರಿಶೀಲನೆ ಮಾಡಬೇಕು, ದಯವಿಟ್ಟು ತಮ್ಮ ಎಲ್ಲ ಇಲಾಖೆಯ ಸಿಬ್ಬಂದಿಗಳನ್ನು ಇಲ್ಲಿಗೆ ಕರೆತಂದು ತುರ್ತಾಗಿ ಇದು ವ್ಯಾಜ್ಯವನ್ನು ಏನಿದೆ ಈ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೇನೆ. ನಾನು ಅಖಿಲೇಶ್ ಚಿಪ್ಪಳಿ, ಸಾಗರ. ಕೆರೆ ಸಂರಕ್ಷಣಾ ಪ್ರಾಧಿಕಾರ ಬೆಂಗಳೂರಿಗೂ ಕೂಡ ಲೆಟರ್ ಅನ್ನು ಕೊಟ್ಟಿದೆ, ಅಲ್ಲಿಂದ ಇವಾಗೆಲ್ಲ ಲೆಟರ್ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಪರಿಸರ ಪ್ರೇಮಿಗಳು ಬಂದಿದ್ದಾರೆ, ಯಾರು ಅಖಿಲೇಶ್ ಚಿಪ್ಪಳಿ ಸರ್, ಮತ್ತೆ ಯೇಸು ಪ್ರಕಾಶ್ ಅವರು, ಮತ್ತೆ ಬಾಲು ಫ್ರೆಂಡ್ ಸರ್ ಎಲ್ಲ ಬಂದಿದ್ರು. ಬಂದ್ರೆ ಒತ್ತುವರಿ ಆಗಿದೆ ಅಂತ ಹೇಳಿ ಎಲ್ಲ ಹೇಳಿದ್ರು. ಆಮೇಲೆ ಅರ್ಜಿಗಳನ್ನು ಸಾಕಷ್ಟು ಕೊಟ್ಟಿದ್ದೀವಿ. ಆಮೇಲೆ ಇದು ಆರ್ ಐ ಮತ್ತೆ ಬಿ ಎ ಬಂದು ರಿಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು, ಯಾವ್ದು ಏನ್ ರಿಪೋರ್ಟ್ ಮಾಡಿದ ಅಂತ ಗೊತ್ತಾಗಿಲ್ಲ. ಆಮೇಲೆ ಸಚಿವ ಸಾಹೇಬರು ಕೂಡ ಬಂದಿದ್ರು, ಅವರು ಕೂಡ ವಿಸಿಟ್ ಮಾಡಿದ್ದಾರೆ. ವಿಸಿಟ್ ಮಾಡಿ ಸ್ಥಳ ಪರಿಶೀಲನೆ ಆಗಿದೆ. ಅಲ್ಲಿ ಬಾರಿಷ್ಟು ಒಪಿನಿಯನ್ ಬೇಕು ತಗೊಳ್ತೀವಿ ಅಂತ ಹೇಳಿದ್ರು. ಬಾರಿಷ್ಟು ಅವ್ರು ಇಲ್ಲೇ ಇರ್ಬೇಕು, ಯಾಕಂದ್ರೆ ಪೂರ್ತಿ ಸಭೆ ನಮ್ಮ ಫಾರಸ್ ಒಳಗಡೆ ಇದೆ ಅಂತ ಆರೋಪ ಬರೆಸಿ ಆರೋಪ ಸರ್. ನಾವು ಕೂಡ ಆರೋಪ ಅಂದ್ರೆ ತುಂಬಾ ರಿಕ್ವೆಸ್ಟ್ ಮಾಡಿ ಸರ್. ಅದು ಹೇಗಿದೆ ಅಂದ್ರೆ ಇದು ಮೂರ್ತಿ ರೇಂಜ್ಗೂ ಬರುತ್ತೆ, ಮತ್ತೆ ಹದಿನಾರು ರೇಂಜ್ಗೂ ಬರುತ್ತೆ. ಹೇಗಿದೆ ಅಂದ್ರೆ ಮೂರ್ತಿ ರೇಂಜ್ 30% ಇದೆ ಗಂಟೆಯಿಂದ ಇದರಲ್ಲಿ. ನೋಡ್ರಿ ಯಾವ ರೇಂಜ್ ಬರುತ್ತೆ ಅಂತ ಎಸಿ ಹೇಳಿದಿರಲ್ಲಪ್ಪ, ಮತ್ತೇನು ಗಡಿಯೆಲ್ಲ ಕರೆಕ್ಟ್ ಗೊತ್ತಿದೆ, ನಾವು ನೋಡಿ ಮಾಡ್ತೀವಿ ಸರ್. ಅಲ್ಲಿ ಇನ್ನೊಂದು ಏನಾಗಿದೆ ಅಂದ್ರೆ ಅದೇ ಕೇಳಿ ಎಷ್ಟು ದಿನ ಬೇಕು ಒಂದು ವಾರ ಅಂತ ಕೇಳಿದಾಗ ಕರೆಕ್ಟ್ 10 days ಒಳಗಡೆ ಕ್ಲಿಯರ್ ಮಾಡಿ. ಅವ್ರಿಗೆ ಕ್ಲಿಯರ್ ಮಾಡಿ ಅದು ಚಪ್ಪಳ ಹೊಡಿ ಹೋಗ್ತೀನಿ.